ರಾಮನ ಹೋಲಿಕೆಯನ್ನ ಇನ್ನೊಬ್ಬರಿಗೆ ಹೋಲಿಸುವಂತದ್ದಲ್ಲ ರಾಮನ ಹೆಸರನ್ನ ಸಿದ್ದರಾಮಯ್ಯ ಇಟ್ಕೊಂಡಿದ್ದಾರೆ ಆದ್ದರಿಂದ ರಾಮನ ಆದರ್ಶ ಹಾಗೂ ರಾಮನ ಜನರಾಗ ಜನಾನುರಾಗ ಸಿದ್ದರಾಮಯ್ಯ ಅವರನ್ನು ಸಿದ್ದರಾಮಯ್ಯ ಕೂಡ ಪಡ್ಕೊಳ್ಳಿ ಅವರಿಗೆ ನಾವು ಅಭಿನಂದಿಸೋಣ ಅಂತ ಮಂತ್ರಾಲಯ ಮಠದ ಪೀಠಾಧಿಪತಿ ಸುಭದೇಂದ್ರ ತೀರ್ಥರು ಹೇಳಿದ್ದಾರೆ ರಾಯಚೂರಲ್ಲಿ ಮಾತನಾಡಿದ ಮಂತ್ರಾಲಯ ಶ್ರೀಗಳು ಸಿಎಂ ಸಿದ್ದರಾಮಯ್ಯರನ್ನು ರಾಮನಿಗೆ ಹೋಲಿಕೆ ವಿಚಾರಕ್ಕೆ ಪ್ರತಿಕ್ರಿಯಿಸಿ ಯಾರು ಯಾವ ಹೇಳಿಕೆ ಕೊಟ್ಟಿದ್ದಾರೆ ನಾನು ಗಮನಿಸಿಲ್ಲ ರಾಮ ಎಲ್ಲ ರೀತಿಯಿಂದಲೂ ಅನುಕರಣೀಯ ಹಾಗೂ ಆದರ್ಶ ವ್ಯಕ್ತಿ ನೀನು ಹೇಗಿರಬೇಕು ಅಂತ ಹೇಳುವಾಗ ರಾಮನಂತೆ ನೀನು ಇರುವಂತಹ ದೃಷ್ಟಾಂತ ಎಲ್ಲರೂ ಕೊಡ್ತಾರೆ ಯಾರೊಂದಿಗೆ ಹೋಲಿಕೆ ಸರಿಯಲ್ಲ ಸಿದ್ದರಾಮಯ್ಯನವರಿಗೂ ಒಳ್ಳೆಯದಾಗಲಿ ಎಂದರು ಭಾರತೀಯರ ದೇಶದ ಹಿಂದೂಗಳ ಬಹುದಿನಗಳ ಕನಸು ಈಗ ನನಸಾಗ್ತಾಯಿದೆ ಅಯೋ ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣದ ಬೇಡಿಕೆ ಈಡೇರಿದೆ ರಾಮ ಮಂದಿರ ಸಹ ಲೋಕಾರ್ಪಣೆ ದಿನ ಬಹುತೇಕ ನಾವು ಪಾಲ್ಗೊಳ್ತೀವಿ ವಿದ್ಯುತ್ ಪ್ಯಾನೆಲ್ ಚಾರ್ಜನ್ನು ಸಾಂಕೇತಿಕವಾಗಿ ಲೋಕಾರ್ಪಣೆ ಮಾಡಿ ಬಂದಿದ್ದೇವೆ ಅಂತ ಮಂತ್ರಾಲಯ ಶ್ರೀ ಹೇಳಿದರು ರಾಮ ವಿಗ್ರಹದ ಶಿಲೆ ಹಾಗೂ ಶಿಲ್ಪಿ ಕನ್ನಡಿಗರು ಅನ್ನೋದು ನಮ್ಮ ಹೆಮ್ಮೆ ಹೀಗಾಗಿ ನಾವೆಲ್ಲ ಕನ್ನಡಿಗರು ಅಭಿನಂದಿಸಬೇಕು ರಾಮ ಉತ್ತರದಿಂದ ದಕ್ಷಿಣಕ್ಕೆ ಬಂದು ಮತ್ತೆ ಉತ್ತರಕ್ಕೆ ಹೋದ ದಕ್ಷಿಣದಿಂದ ಉತ್ತರಕ್ಕೆ ಬಲರಾಮನ ಬಾಲರಾಮನ ವಿಗ್ರಹ ಹೋಗ್ತಿರುವುದು ದಕ್ಷಿಣ ಉತ್ತರಗಳ ಅನುಸಂಧಾನ ಸನ್ನಿವೇಶ ಅಂತ ಮಂತ್ರಾಲಯದ ರಾಯರ ಮಠದ ಪೀಠಾಧಿಪತಿ ಸುಭದೇಂದ್ರ ತೀರ್ಥರ್ ಹೇಳಿದ್ದಾರೆ ಎಸ್ ಸಿದ್ದರಾಮಯ್ಯವರ ಹೆಸರಲ್ಲಿ ರಾಮ ಇದೆ ರಾಮ ಅನುಕರಣೀಯ ವ್ಯಕ್ತಿ ಆದರೆ ವ್ಯಕ್ತಿತ್ವದಲ್ಲಿ ಕೂಡ ಸಿದ್ದರಾಮಯ್ಯ ಅವರು ಅದನ್ನ ಅಳವಡಿಸ್ಕೋಬೇಕು ರಾಮನ ಹೋಲಿಕೆಯನ್ನು ಇನ್ನೊಬ್ಬರಿಗೆ ಹೋಲಿಸುವಂಥದ್ದಲ್ಲ ರಾಮನ ಹೆಸರನ್ನು ಸಿದ್ದರಾಮಯ್ಯ ಇಟ್ಕೊಂಡಿದ್ದಾರೆ ಆದ್ದರಿಂದ ರಾಮನ ಆದರ್ಶ ಹಾಗೂ ರಾಮನ ಜನಾನುರಾಗ ಕೂಡ ಸಿದ್ದರಾಮಯ್ಯನವರು ಪಡ್ಕೊಳ್ಳಿ ಅಂತ ಶ್ರೀಗಳು ಹೇಳಿದ್ದಾರೆ